ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ, ಐ ವಾಸ್ ಡೂಯಿಂಗ್ ಜಿ ಟಿ ಟಿ ಸಿ ಕ್ಲಾಸಸ್ ಫಾರ್ ಮೆಕಟ್ರಾನಿಕ್ಸ್ ಇ ಸಿ ಹಾಗೂ ಟ್ರಿಪಲ್ ಇ. ಸೊ ಇವತ್ತಿನ ಡೇಟ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇನ್ನೂ ಓನ್ಲಿ 10 ಡೇಸ್ ಈಸ್ ರಿಮೈಂಡ್ ಫಾರ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಸಲುವಾಗಿ. ಓಕೆ, ಫಿಫ್ಟೀನ್ತ್ ಆಫ್ ಜೂನ್ ಈಸ್ ದ ಲಾಸ್ಟ್ ಡೇಟ್ ಇದೆ. 15th June ಲಾಸ್ಟ್ ಡೇಟ್ ಟು ಅಪ್ಲೈ ಅಪ್ಲಿಕೇಶನ್ಸ್. ಓಕೆ, ನಾ ಹೇಳೋದೇನಂತಂದರೆ, ಎಲ್ಲ BMRCL ಸ್ಟೂಡೆಂಟ್ಸ್ ಹಾಗೂ KPCL ಸ್ಟೂಡೆಂಟ್ಸ್ ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಡಿಪ್ಲೊಮಾ ಇನ್ ಟ್ರಿಪಲ್ ಇ, ಡಿಪ್ಲೊಮಾ ಇನ್ ಮೆಕಟ್ರಾನಿಕ್ಸ್ ಆ್ಯಂಡ್ ಮಾಸ್ಟರ್ಸ್ ಇನ್ ಮೆಕಟ್ರಾನಿಕ್ಸ್ ಆ್ಯಂಡ್ ಮಾಸ್ಟರ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್ಗೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಗ್ರೂಪು ಸಹ ಕ್ರಿಯೇಟ್ ಮಾಡಿದ್ದೀನಿ, ವೇರ್ ಇನ್ ದ ಗ್ರೂಪ್ ಎಲ್ಲ ಸ್ಪೆಸಿಫಿಕ್ಕಾಗಿ ಇಂಡಿವಿಜುವಲಾಗಿ ಮೆಕಟ್ರಾನಿಕ್ಸ್ ಅವ್ರಿಗೆ ಮೆಕಟ್ರಾನಿಕ್ಸ್ ಗ್ರೂಪ್ ಇದೆ, ಇ ಸಿ ಇದವ್ರಿಗೆ ಇ ಸಿ ಗ್ರೂಪ್ ಇದೆ, ಆ್ಯಂಡ್ ಟ್ರಿಪಲ್ ಇವ್ರಿಗೆ ಟ್ರಿಪಲ್ ಇ ಗ್ರೂಪ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಡೂ ಚೆಕ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಗ್ರೂಪಿನ ಲಿಂಕ್. ಆ ಗ್ರೂಪಲ್ಲಿ ಜಾಯ್ನ್ ಆಗಿ ಗೈಸ್. ಓಕೆ, ಯಾರೆಲ್ಲ ಜಿ ಟಿ ಟಿ ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಸ್ಪೆಷಲಿ ಆ ಸ್ಟೂಡೆಂಟ್ಸಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ವಾಚ್ ಮಾಡ್ತಿರೋ ಕಾರಣದಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಡೂ ಜಾಯಿನ್ ಟು ದಟ್ ಪರ್ಟಿಕ್ಯುಲರ್ ಗ್ರೂಪ್ಸ್. ನಾವಲ್ಲಿ ಇನ್ನೂ ಹಲವಾರು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣಂತ, ಸೊ ದಟ್ ನಿಮ್ಮ ಡೌಟ್ಸ್ ಏನೇ ಇದ್ದರೂ ಸಹ ಅಲ್ಲಿ ಸಾಲ್ವ್ ಮಾಡೋಣ, ಹಾಗೂ ನಿಮಗೇನಾದರೂ ಬೇರೆ ಥರದ ಹೆಲ್ಪ್ ಬೇಕಂತಂದರೂ ಸಹ ವಿ ವಿಲ್ ಲುಕ್ ಇನ್ ಟು ದಟ್. ಓಕೆ, ಆ್ಯಂಡ್ ಆಫ್ಟರ್ ಜಾಯ್ನಿಂಗ್ ದ ಗ್ರೂಪ್ ಆ್ಯಂಡ್ ನಿಮಗೆ ಕೋರ್ಸ್ ಬಗ್ಗೆ ಇನ್ನೂ ನಾನು ಜಾಸ್ತಿ ಕಲಿಬೇಕಂತ ಇದೆ, ಆ್ಯಂಡ್ ಇನ್ನೂ ಕೋರ್ಸಿನ ಮಾಹಿತಿ ನಾನು ಕೇಳಿಲ್ಲ, ಕೇಳಬೇಕಂತಿರೋ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಿರೋದೇನೆಂದರೆ, ಕೋರ್ಸ್ ಅವೈಲೇಬಲ್ ಇದೆ ಗೈಸ್, ನಿಮಗೆ ಫುಲ್ ಫ್ಲೆಡ್ಜ್ ಕೋರ್ಸ್ ಅವೈಲೇಬಲ್ ಇದೆ. ಓಕೆ, ಇದರಲ್ಲಿ ನಿಮಗೆ ಹಲವಾರು ಎಮ್ ಸಿ ಕ್ಯೂಸು ಸಾಲ್ವ್ ಮಾಡಿರ್ತೀವಿ. ಓಕೆ, ಎಮ್ ಸಿ ಕ್ಯೂಸ್, ಥಿರಿ ಪಾರ್ಟ್, ಓಕೆ, ಹಾಗೂ ಮಾಕ್ ಟೆಸ್ಟ್ ಪೇಪರ್ಸು ಸಹ ಇರುತ್ತೆ, ಸೊ ದಟ್ ದೇರ್ ಈಸ್ ನೋ ಡೌಟ್ ಯು ಗೈಸ್ ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್ ಅಟ್ ವೆರಿ ಈಸಿ ಸ್ಟೇಜ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಗೈಸ್. ಸೊ ಯಾರೆಲ್ಲ ನನ್ನ ಚಾನಲಲ್ಲಿ ಆಲ್ರೆಡಿ ಹಾಕಿರುವಂತಹ ವೀಡಿಯೋಸ್ ವಾಚ್ ಮಾಡಿಲ್ಲ, ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಡೂ ವಾಚ್ ಆಲ್ ಮೈ ಓಲ್ಡ್ ವೀಡಿಯೋಸ್. ಆ್ಯಂಡ್ ಅದಾದ ನಂತರ ನಿಮಗೆ ಕೋರ್ಸ್ ತಗೋಬೇಕಂತ ಅನಿಸಿದ್ರೆ, ಸೊ ಈ ಕೋರ್ಸಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, 8 0 7 3 5 6 8 8 4 9. ಸೊ ಈ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಕೋರ್ಸಿನ ಮಾಹಿತಿಯನ್ನು ಪಡಿಬೋದು ಗೈಸ್. ಸೊ ಅಪ್ಲಿಕೇಶನ್ನು ಸಹ ನೀವು ಯಾರ್ಯಾರನ್ನು ಅಪ್ಲೈ ಮಾಡಿಲ್ಲ ಅವರೆಲ್ಲರಿಗೆ ಹೇಳೋದು, ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಜಿ ಟಿ ಟಿ ಸಿ ಒಳ್ಳೆ ಅಪರ್ಚುನಿಟಿ ಇದೆ, ಹಾಗೂ ಸ್ಯಾಲ್ರೀಸ್ ಪ್ಲೇ ಸ್ಕೇಲ್ ಸಹ 27,700 ಇಂದ ನಿಮಗೆ 88,000 ಜಸ್ಟ್ ಬೇಸಿಕ್ ಇದೆ ಗೈಸ್. ನೀವು ಜಸ್ಟ್ ಮಲ್ಟಿಪ್ಲೈ ಬೈ 2 ಟೈಮ್ಸ್ ಮಾಡಿ, ದಟ್ ವಿಲ್ ಬಿ ಯುವರ್ ಟೇಕ್ ಹೋಮ್ ಸ್ಯಾಲರಿ. ಸೊ ಆ್ಯಸ್ ಇಟ್ ಈಸ್ ಆಫ್ ಎ ಜಿ ಟಿ ಟಿ ಸಿ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್, ಪ್ರೆಷರೈಸರ್ ಅಲ್ಲ, ಆರಾಮಾಗಿರುತ್ತೆ, ಬೇರೆ ಆರ್ಗನೈಸೇಷನ್ಸ್ ಅಲ್ಲ, ಇದೊಂದು ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಇಟ್ ವಿಲ್ ಬಿ ಮಚ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಆ್ಯಸ್ ಎ ಗೌರ್ಮೆಂಟ್ ಸೆಕ್ಯೂರ್ಡ್ ಜಾಬ್. ಓಕೆ, ಸೊ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಲೆಟ್ ಅಸ್ ಸಾಲ್ವ್ ಟುಡೇಸ್ ಕ್ವಶನರೀಸ್. ಓಕೆ, ದ ಫಸ್ಟ್ ಕ್ವಶನರಿ ಫಾರ್ ಟುಡೇ ಸೆಷನ್ ಬಂದು, ಇಫ್ ದ ಸರ್ಚ್ ಇಂಪಿಡೆನ್ಸ್ ಆಫ್ 20 ಕಿಲೋಮೀಟರ್ ಲಾಂಗ್ ಅಂಡರ್ಗ್ರೌಂಡ್ ಕೇಬಲ್ ಈಸ್ 20 ಓಮ್ಸ್, ದೆನ್ ಫಾರ್ 10 ಕಿಲೋಮೀಟರ್ ಲೆಂತ್ ಆಫ್ ದ ಸರ್ಚ್ ಇಂಪಿಡೆನ್ಸ್ ಆಫ್ ದ ಕೇಬಲ್ ಈಸ್ ಹೌ ಮಚ್. ನೋಡಿ, ಅಂಡರ್ಗ್ರೌಂಡ್ ಕೇಬಲ್ ಇದೆ ಅಂತಿದ್ದಾರೆ. ಓಕೆ, ಕೇಬಲ್ ಹಾಕ್ತೀನಿ ನಾನು ಫಸ್ಟ್. ಕೇಬಲ್ ಅಂತಂದಮೇಲೆ ನಿಮಗೆ 3 ಕೋರ್ ಇರ್ಬೋದು, ರೈಟ್, ಅಥವಾ 4 ಕೋರ್ ಇರ್ಬೋದು. ಸೊ ನಾನು ಇವಾಗ ಇಲ್ಲಿ 3 ಕೋರ್ ಅಂತ ಹಾಕಿದ್ದೀನಿ, ಇಲ್ಲೂ ಸಹ ನಿಮಗೆ 3 ಕೋರ್ಸ್ ಇರುತ್ತೆ. ಸೊ ಈ 3 ಕೋರ್ ಕೇಬಲ್ ಇನಿಷಿಯಲ್ ಏನಂತಂದರೆ, 20 ಕಿಲೋಮೀಟರ್ ಲೆಂತ್ ಆಫ್ ಎ ಲೈನ್ ಕೇಬಲ್ಗೆ ಅಂಡರ್ಗ್ರೌಂಡ್ ಕೇಬಲ್, 20 ಕಿಲೋಮೀಟರ್ಸ್ ಆಫ್ ಯು ಜಿ ಕೇಬಲ್ ಎಷ್ಟು ಓಮ್ಸ್ ಅಂತ ಹೇಳಿದ್ರೆ ಬರೀ 20 ಓಮ್ಸ್ ಇದೆ ಅಂತಿದ್ರೆ, ಎಷ್ಟು 20 ಓಮ್ಸ್ ಇದ್ದಾಗ ನಿಮಗೆ 10 ಕಿಲೋಮೀಟರ್ ಲೆಂತ್ ಆಫ್ ಎ ಸರ್ಜ್ ಇಂಪಿಡೆನ್ಸ್ ಕೇಬಲ್ಗೆ ಎಷ್ಟಿರುತ್ತೆ, 10 ಕಿಲೋಮೀಟರ್ ಆಫ್ ದ ಸರ್ಜ್ ಇಂಪಿಡೆನ್ಸ್ ಆಫ್ ದ ಕೇಬಲ್ಗೆ ಎಷ್ಟಿರುತ್ತೆ ಅಂದರೆ, ಇವಾಗ 10 ಕಿಲೋಮೀಟರ್ಗೆ ಎಷ್ಟಿರುತ್ತೆ ನೋಡಿ ಗೈಸ್. ಅಂಡರ್ಗ್ರೌಂಡ್ ಕೇಬಲ್ಸಲ್ಲಿ ನಿಮಗೆ ಯಾವುದೇ ಥರ ಡಿಫ್ರೆನ್ಸ್ ಬರಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ರಿಮೈನ್ಸ್ ದ ಸೇಮ್. ಸೊ ಅಂಡರ್ಗ್ರೌಂಡ್ ಕೇಬಲಲ್ಲಿ ಕಿಲೋಮೀಟರ್ ಎಷ್ಟೇ ಲೆಂತ್ ಡಿಫ್ರೆನ್ಸ್ ಆಗಲಿ, ಅವ್ರು ಎಷ್ಟು ಡಿಫೈನ್ ಮಾಡಿರ್ತಾರೆ, ದಟ್ ವಿಲ್ ಬಿ ದ ಸೇಮ್ ಆ್ಯಸ್ ಯುವರ್ ಆನ್ಸರ್. ಸೊ ಇವನ್ ಇಟ್ ಮೈಟ್ ಬಿ 10 ಕಿಲೋಮೀಟರ್ಸ್ ಆರ್ 20 ಕಿಲೋಮೀಟರ್ಸ್ ಆರ್ 100 ಕಿಲೋಮೀಟರ್ಸ್, ವಾಟ್ ಎವರ್ ಇಟ್ ಮೈಟ್ ಬಿ, ದ ಡಿಫೈನ್ಡ್ ಕಿಲೋಮೀಟರ್ ರೆಸಿಸ್ಟೆನ್ಸ್ ಇಸ್ ಫಿಕ್ಸಡ್, ನೋ ಚೇಂಜ್
ನಥಿಂಗ್ ವಿಲ್ ಬಿ ದೇರ್. ಓಕೆ, ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಅಂಡರ್ಗ್ರೌಂಡ್ ಕೇಬಲ್. ಸೊ ಇನ್ನು ಅಂಡರ್ಗ್ರೌಂಡ್ ಕೇಬಲ್ ಬಗ್ಗೆ ಹೇಳೋದಾದ್ರೆ, ಅಂಡರ್ಗ್ರೌಂಡ್ ಕೇಬಲ್ ಸೊ ಇಟ್ ಡಿಪೆಂಡ್ಸ್ ಆನ್ ದ ವೋಲ್ಟೇಜ್ ಅಲ್ಲಿ ಡಿಪೆಂಡ್ ಆಗಿರೋ ಥರ ಬೇರೆ ಬೇರೆ ಕೇಬಲ್ಸ್ ಬರ್ತವೆ. ಯು ಜಿ ಕೇಬಲ್ಸ್ ಅಲ್ಲಿ ನಿಮಗೆ 3.5 ಕೋರ್ ಕೇಬಲ್ ಬರುತ್ತೆ. ಇದರಲ್ಲಿ ಸ್ಪೆಷಲ್ಗಾಗಿ ಹಾಫ್ ಕೇವರ್ನ ನಾವು ನ್ಯೂಟ್ರಲ್ಗೆ ಯೂಸ್ ಮಾಡ್ತೀವಿ, ಆ್ಯಂಡ್ 3 ಕೋರ್ಸ್ನ 3 ಫೇಸಸ್ಗೆ ಯೂಸ್ ಮಾಡ್ತೀವಿ. ಅದಾದ ನಂತರ ಟೈಪ್ಸ್ ಆಫ್ ಕೇಬಲ್ಸಲ್ಲಿ ಎಕ್ಸ್ಟ್ರಾ ಹೈ ಟೆನ್ಷನ್ ಕೇಬಲ್ಸ್ ಇದ್ದಾವೆ, ಇ ಎಚ್ ವಿ ಕೇಬಲ್ಸ್, ಎಕ್ಸ್ಟ್ರಾ ಹೈ ವೋಲ್ಟೇಜ್ ಕೇಬಲ್ಸ್, ಓಕೆ, ಲೋ ವೋಲ್ಟೇಜ್ ಕೇಬಲ್ಸ್, ಎಕ್ಸ್ಟ್ರಾ ಲೋ ವೋಲ್ಟೇಜ್ ಕೇಬಲ್ಸ್. ಓಕೆ, ಮತ್ತು ಎಕ್ಸ್ ಪಿ ಎಲ್ ಇ ಕೇಬಲ್ ಅಂತಲೂ ಬರುತ್ತೆ, ಕ್ರಾಸ್ ಲಿಂಕ್ಡ್ ಪಾಲಿಎಥಿಲೀನ್ ಕೇಬಲ್ ಅಂತೇಳಿ. ಇದೆಲ್ಲ ನಿಮಗೆ ವೋಲ್ಟೇಜಸ್ ಆ್ಯಂಡ್ ಟೆಂಪರೇಚರ್ ಡಿಫ್ರೆಂಟ್ ಆಗುತ್ತೆ ಗೈಸ್. ಏನು ವೋಲ್ಟೇಜ್ ಡಿಫ್ರೆಂಟ್ ಆಗುತ್ತೆ ಹಾಗೂ ಟೆಂಪರೇಚರ್ ಡಿಫ್ರೆಂಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಅಂಡರ್ಗ್ರೌಂಡ್ ಕೇಬಲ್ಸ್. ಆ್ಯಂಡ್ ಅಂಡರ್ಗ್ರೌಂಡ್ ಕೇಬಲ್ಸಲ್ಲಿ ನಮಗೆ ಯಾವುದೇ ಥರದ ಕೆಪಾಸಿಟನ್ಸ್ ಎಫೆಕ್ಟು ಅನ್ನೋದು ಜಾಸ್ತಿ ಇರೋಲ್ಲ, ಇಟ್ ವಿಲ್ ಬಿ ನೆಗ್ಲೆಕ್ಟೆಡ್. ಓಕೆ, ಓವರ್ಹೆಡ್ ಕೇಬಲ್ಸಲ್ಲಿ ನಿಮಗೆ ಕೆಪಾಸಿಟನ್ಸ್ ಎಫೆಕ್ಟ್ ಆ್ಯಂಡ್ ದ ಇಂಡಕ್ಟನ್ಸ್ ಎಫೆಕ್ಟ್ ವಿಲ್ ಬಿ ಮೋರ್. ಸೊ ಅಂಡರ್ಗ್ರೌಂಡ್ ಕೇಬಲ್ಸ್ ಇರೋದ್ರಿಂದ ಒಂದೇ ಡಿಮೆರಿಟ್ ಏನಂತಂದರೆ, ನಮಗೆ ಫಾಲ್ಟ್ ಆದಾಗ ಟ್ರಬಲ್ ಶೂಟ್ ಮಾಡೋದಂತೂ ಹೆಡ್ ಏಕ್ ಜಾಬ್. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಈಗ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ಆ್ಯನ್ ಆಲ್ಟರ್ನೇಟಿಂಗ್ ಕರೆಂಟ್. ನೋಡಿ, ಕ್ವಶನ್ನ ನೀಟಾಗಿ ಓದಬೇಕು, ಅವಾಗ ನಿಮಗೆ ಆ ಕ್ವಶನ್ಗೆ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಏನು ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್, ಇವೆಲ್ಲ 4 ಏನು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಿದ್ದಾರೆ, ಈ 4 ಇನ್ಸ್ಟ್ರೂಮೆಂಟಲ್ಲಿ ಯಾವುದು ನಾವು ಯೂಸ್ ಮಾಡ್ತಾ ಇದ್ದೀವಿ ಫಾರ್ ಮೆಷರಿಂಗ್ ದ ಆಲ್ಟರ್ನೇಟಿಂಗ್ ಕರೆಂಟ್. ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಏನು, ಎ ಸಿ ಕರೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಯಾವುದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ಗೆಳೆಯರೆ. ಓಕೆ, ಎ ಸಿ ಕರೆಂಟ್ನ ಮೆಷರ್ ಮಾಡಬೇಕಂತಂದರೆ ಏನು, ಕಂಟಿನ್ಯೂಯಸ್ ಆಗಿ ವೇರಿ ಆಗ್ತೀರಾ ಅಂತ ಫೀಲ್ಡ್ನ ನಾವು ಕಂಡುಹಿಡಿಬೇಕು. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ವಾಟ್ನ ಫೈಂಡ್ ಮಾಡಬೇಕು. ದ ಫಿಸಿಕಲ್ ಫಿಸಿಕಲ್ ಕ್ವಾಂಟಿಟಿ ಈಸ್ ದ ಕರೆಂಟ್. ಓಕೆ, ಇಲ್ಲಿ ಕರೆಂಟ್ನ ಫೈಂಡ್ ಮಾಡೋಕ್ಕೆ ಕೇಳ್ತಿದ್ದಾರೆ. ಕರೆಂಟ್ ಫೈಂಡ್ ಮಾಡೋದಕ್ಕೆ ಅಥವಾ ಮೆಷರ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಯಾವುದು ಯೂಸ್ ಮಾಡ್ತೀವಿ? ನೋಡಿ, ಕರೆಂಟ್ ಅಂತ ಕೊಟ್ಟಾಗ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ವೋಲ್ಟ್ ಮೀಟರ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಯಾಕೆ? ವೋಲ್ಟ್ ಮೀಟರ್ ಈಸ್ ಯೂಸ್ಡ್ ಫಾರ್ ವೋಲ್ಟೇಜ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ಎಮ್ ಐ ಇನ್ಸ್ಟ್ರೂಮೆಂಟ್ ಅಂತ ಕೊಟ್ಟಿದ್ದಾರೆ. ನಮಗೆ 2 ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ ಗೈಸ್, ಪಿ ಎಮ್ ಎಮ್ ಸಿ ಇನ್ಸ್ಟ್ರೂಮೆಂಟ್, ಇನ್ನೊಂದು ಎಮ್ ಐ ಇನ್ಸ್ಟ್ರೂಮೆಂಟ್. ಏನಿದು ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್, ಇದು ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ನ ನಾವು ಎ ಸಿಗೆ ಅಥವಾ ಡಿ ಸಿಗೂ ಯೂಸ್ ಮಾಡ್ಬೋದು, ವೇರ್ ಆಸ್ ಪಿ ಎಮ್ ಎಮ್ ಸಿ ಓನ್ಲಿ ಫಾರ್ ಡಿ ಸಿಗೆ ಅಂತ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನಿರುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಇರುತ್ತೆ, ಇಲ್ಲಿ ಮೂವಿಂಗ್ ಐರನ್ ಇರುತ್ತೆ, ಐರನ್ ಮೂವ್ ಆಗ್ತಾ ಇರುತ್ತೆ, ಇಲ್ಲಿ ಕಾಯಿಲ್ ಮೂವ್ ಆಗ್ತಾ ಇರುತ್ತೆ ಗೈಸ್, ಅದು ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ವೋಲ್ಟ್ ಮೀಟರ್ ಅಂತ ಕೊಟ್ಟಿದ್ದಾರೆ ಅಂತಂದರೆ, ಇದು ನಿಮಗೆ ಎ ಸಿ ಅಥವಾ ಡಿ ಸಿ ಮೆಷರ್ ಮಾಡೋದಕ್ಕೆ ವೋಲ್ಟೇಜ್ ಮೆಷರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಬಿಟ್ಟರೆ ನಿಮಗೆ ಡಿ ಸಿ ಕರೆಂಟ್ನ ಎ ಸಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಹೆಲ್ಪ್ ಆಗಲ್ಲ. ಪರ್ಮನೆಂಟ್ ಮ್ಯಾಗ್ನೆಟ್ ಟೈಪ್ ಆಮ್ಮೀಟರ್ ಅಂತ ಕೊಟ್ಟಿದ್ದಾರೆ. ಪರ್ಮನೆಂಟ್ ಮ್ಯಾಗ್ನೆಟ್ ಟೈಪ್ ಆಮ್ಮೀಟರ್ ಅಂತಂದರೆ, ಈಗ ತಾನೇ ಹೇಳಿದೆ ನಾನು, ಏನು ಬರೀ ಡಿ ಸಿ ಕರೆಂಟ್ನ ಮೆಷರ್ ಮಾಡ್ಬೋದು, ಡಿ ಸಿ ಕರೆಂಟ್ ಅಥವಾ ಡಿ ಸಿ ವೋಲ್ಟೇಜ್, ಬಟ್ ಯು ಕೆನಾಟ್ ಮೆಷರ್ ಎ ಸಿ ಕರೆಂಟ್. ಸೊ ಇನ್ನು ಇದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಜಾಸ್ತಿ ಇದ್ದಾವೆ ಡಿಸ್ಕಸ್ ಮಾಡಬೇಕಂತಂದೆ, ಬಟ್ ಆ್ಯಸ್ ಪರ್ ದ ವಿತ್ ರೆಸ್ಪೆಕ್ಟ್ ಟು ದ ಕ್ವಶನ್ ದರ್ ಈಸ್ ನಥಿಂಗ್ ಮೋರ್ ಟು ನೋ. ಪರ್ಮನೆಂಟ್ ಮ್ಯಾಗ್ನೆಟ್ ಟೈಪ್ ಆಮ್ಮೀಟ್ರಲ್ಲಿ ನಿಮಗೆ ಬರೋದು ಏನಂತಂದರೆ, ಇಟ್ ಈಸ್ ಯೂಸ್ಡ್ ಫಾರ್ ಡಿ ಸಿ ಕರೆಂಟ್. ಓಕೆ, ಬಟ್ ಇಂಡಕ್ಷನ್ ಟೈಪ್ ವೋಲ್ಟ್ ಮೀಟರ್, ಇಂಡಕ್ಷನ್ ಟೈಪ್ ವೋಲ್ಟ್ ಮೀಟರ್ ಸಹ ನಾವು ಎ ಸಿ ಮೆಷರಿಂಗ್ಸ್ಗೆ ಯೂಸ್ ಮಾಡ್ತೀವಿ, ವೆರಿ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡೋ ಅಂಥದ್ದು. ಓಕೆ, ಎ ಸಿ ವೋಲ್ಟೇಜ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಗ್ಯಾಸ್. ವೇರ್ ಆ್ಯಸ್ ಮೂವಿಂಗ್ ಐರನ್ ಆಮ್ಮೀಟರ್ ಅಂತ ಇದೆ ನೋಡಿ, ಇದು ನಿಮಗೆ ಎ ಸಿ ಕರೆಂಟ್ಗೆ ನಾವು ಯೂಸ್ ಮಾಡ್ತೀವಿ. ಯಾವುದು? ಎ ಸಿ ಕರೆಂಟ್. ಮೂವಿಂಗ್ ಐರನ್ ಅಂತ ಅಂದಮೇಲೆ ಎ ಸಿ ಹಾಗೂ ಡಿ ಸಿ ಎರಡಕ್ಕೂ ಬರುತ್ತೆ. ಸೊ ಈಗ ನಮಗೆ ಎ ಸಿ ಅಂತ ಕೇಳ್ತಿದೆ, ಎ ಸಿ ಯಾವುದು? ಕರೆಂಟ್. ಸೊ ಕರೆಂಟ್ ಅಂದರೆ ಆಮ್ಮೀಟರ್. ಸೊ ಯುವರ್ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ವಿಲ್ ಬಿ ಯುವರ್ ಮೂವಿಂಗ್ ಐರನ್ ಆಮ್ಮೀಟರ್. ಓಕೆ ಗೈಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ಈಗ ನೋಡಿ, ಈ ಕ್ವಶನಲ್ಲಿ ತುಂಬಾ ಚಾಲೆಂಜ್ ಇದೆ. ಏನು ಕ್ವಶನ್ ಬಗ್ಗೆ, ಯಾವ್ದು ಬಗ್ಗೆ ಇದೆ ಕ್ವಶನ್? ಇನ್ನೇ ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್. ನೋಡಿ, ಯಾವುದು ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್ ಇದೆ, ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಅಕ್ಕರ್ಸ್ ಅಟ್ ಎ ಡ್ಯಾಶ್ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ವೋಲ್ಟೇಜ್ ಬರಬೇಕಂತ ಹೇಳ್ತೇನೆ, ಎಲ್ಲಿ? ಕೆಪಾಸಿಟರ್ ಅಕ್ರಾಸ್, ಎಲ್ಲಿ? ಒಂದು ರೆಸಿಸ್ಟೆನ್ಸ್, ಸಾರಿ, ಈ ಥರ ರೆಸಿಸ್ಟೆನ್ಸ್, ಇಂಡಕ್ಟನ್ಸ್ ಆ್ಯಂಡ್ ಎ ಕೆಪಾಸಿಟನ್ಸ್ ಇದೆ ಸೀರೀಸ್ ಸರ್ಕ್ಯೂಟು. ಇಲ್ಲಿ ನಾವೇನು ಕೊಡ್ತಾ ಇದ್ವಿ, ಎ ಸಿ ವೋಲ್ಟೇಜ್ ಕೊಡ್ತಾ ಇದ್ವಿ, ಸೊ ದಟ್ ಇಲ್ಲಿ ಏನಿರುತ್ತೆ, ಫ್ರೀಕ್ವೆನ್ಸಿ ವೇರಿಯೇಷನ್ ಇರುತ್ತೆ, ರೈಟ್? ಎ ಸಿ ಸಿಗ್ನಲ್ ಆಫ್ ಸಮ್ ಫ್ರೀಕ್ವೆನ್ಸಿ ಕೊಡ್ತಾ ಇದ್ದಾರೆ, ನಾನು ಇಲ್ಲಿ ಎಕ್ಸ್ ಎಕ್ಸ್ ಫ್ರೀಕ್ವೆನ್ಸಿ ಅಂತ ಬರಿತೀನಿ, ಹರ್ಟ್ಸ್. ಓಕೆ, ಇದೇನಿದು ಆರ್, ಇದೇನಿದು ಎಲ್, ಇದೇನಿದು ಸಿ. ಈಗ
ಈ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ನೋಡಿ, ಅವನು ಬರೀ ವೋಲ್ಟೇಜ್ ಅಕ್ರಾಸ್, ಮ್ಯಾಕ್ಸಿಮಮ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಬರಬೇಕು ಅಂತಂದರೆ, ಓಕೆ, ನಿಮಗೊಂದು ಗ್ರಾಫ್ ಗೊತ್ತಿರಬೇಕು. ಯಾವುದು? ಈ ಥರ ಇರೋ ಗ್ರಾಫ್. ಯಾವುದಿದು? ಸೀರೀಸಲ್ಲಿ ಬರುವಂತಹ ಒಂದು ಗ್ರಾಫ್. ಈ ಗ್ರಾಫಲ್ಲಿ ಫ್ರೀಕ್ವೆನ್ಸಿ ಅಂತ ತಗೊಂಡ್ರೆ, ಈ ಸೆಂಟರ್ ಪಾಯಿಂಟ್ನ ನೀವು ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ತಗೊಂಡ್ರೆ ಏನಾಗುತ್ತೆ? ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ತಗೊಂಡ್ರು, ಇಲ್ಲಿ ನೀವು ಕರೆಂಟ್ ಅಂತ ತಗೊಂಡ್ರೆ ಮ್ಯಾಕ್ಸಿಮಮ್ ಕರೆಂಟು ಯಾವಾಗ ಬರುತ್ತೆ? ಸೊ ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ನಾವು ನೋಡೋದಾದರೆ, ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಹತ್ರ ನಿಮಗೇನಿದೆ, ಮ್ಯಾಕ್ಸಿಮಮ್ ಕರೆಂಟ್ ಇದೆ. ಇಲ್ಲಿ ನಿಮಗೆ ಇಂಪಿಡೆನ್ಸ್ ಏನಿರುತ್ತೆ? ಮಿನಿಮಮ್ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಹೀಗೆ ಕೆಳಗೆ ಬರ್ತಿದ್ದಂಗೆಲ್ಲ ನಿಮ್ಗೆ ಏನಾಗುತ್ತೆ, ಇಂಪಿಡೆನ್ಸು ಮ್ಯಾಕ್ಸಿಮಮ್ ಆಗ್ತಾ ಬರುತ್ತೆ. ಇಲ್ಲಿ ಮೇ ಬಿ ನಿಮಗೆ ಒಂದು ಮೀಡಿಯಂ ರೇಂಜಲ್ಲೂ ಇರ್ಬೋದು. ಓಕೆ, ಝೆಡ್ ಮೀಡಿಯಮ್, ಓಕೆ, ಅಥವಾ ಆರ್ ಮೀಡಿಯಮ್ ಝೆಡ್ ಮೀಡಿಯಮ್ ಯಾವುದೊಂದು ಬರ್ಕೊಳ್ಳಿ. ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಸೀರೀಸ್ ರೆಸೊನೆನ್ಸ್ ಸರ್ಕ್ಯೂಟಲ್ಲಿ ನಿಮಗೆ ಇಂಪಿಡೆನ್ಸು ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂತಂದರೆ, ವೇರ್ ದ ಕರೆಂಟ್ ಈಸ್ ಮಿನಿಮಮ್. ಕರೆಂಟ್ ಮಿನಿಮಮ್ ಇರೋ ಕಡೆ ಮಾತ್ರನೇ ನಿಮಗೆ ಇಂಪಿಡೆನ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಅದು ಸೀರೀಸಲ್ಲಿ. ಸೊ ಇಂಪಿಡೆನ್ಸ್ ಮಿನಿಮಮ್ ಇದೆ ಅಂತ, ಇಂಪಿಡೆನ್ಸ್ ಮಿನಿಮಮ್ ಇದೆ ಅಂತಂದರೆ ನಿಮಗೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ, ವಯ್ಸ ವರ್ಷ. ಓಕೆ, ಈಗ ಇನ್ನೂ ಏನು ನೆನ್ಪಿಟ್ಕೋಬೇಕಂತಂದರೆ, ನೀವು ಇಂಡಕ್ಟಿವ್ ರಿಯಾಕ್ಟನ್ಸ್ ಕೆಪಾಸಿಟಿವ್ ರಿಯಾಕ್ಟನ್ಸ್ನ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಸೀರೀಸಲ್ಲಿ ಕೆಪಾಸಿಟಿವ್ ರಿಯಾಕ್ಟನ್ಸ್ ಈಸ್ ಗ್ರೇಟರ್ ದೆನ್ ಇಂಡಕ್ಟಿವ್ ರಿಯಾಕ್ಟನ್ಸ್. ಇಲ್ಲಿ ಜಸ್ಟ್ ರಿವರ್ಸ್, ಏನು, ಕೆಪಾಸಿಟಿವ್ ರಿಯಾಕ್ಟನ್ಸ್ ಈಸ್ ಲೆಸ್ ದೆನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್, ಅಥವಾ ಇಂಡಕ್ಟಿವ್ ರಿಯಾಕ್ಟನ್ಸ್ ಈಸ್ ಮೋರ್ ಅಂತಲೂ ನೀವು ಬರಿಬೋದು. ಅಂದರೆ ಏನು ಮೀನಿಂಗು, ರಿಯಾಕ್ಟನ್ಸ್ ಜಾಸ್ತಿ ಇತ್ತಂತಂದರೆ ಈ ಏರಿಯಾನಲ್ಲಿ ನಿಮಗೆ ವೋಲ್ಟೇಜ್ ಕನ್ಸಂಪ್ಷನ್ ಆಫ್ ದ ಕೆಪಾಸಿಟರ್ ಸಹ ಜಾಸ್ತಿ ಇರುತ್ತೆ ಅಂತ ಅರ್ಥ. ಯಾಕಂದರೆ ವೋಲ್ಟೇಜ್ ಡ್ರಾಪ್ ಬಂದ್ಬಿಟ್ಟು ಏನು, ವಿ ಇಸ್ ಕೋಸ್ಟ್ ಐ ಇಂಟು ಆರ್, ರೈಟ್, ಆರ್ ಐ ಇಂಟು ಎಕ್ಸ್ ಎಲ್. ಸೊ ಈ ಥರ ಮಾಡೋದ್ರಿಂದ ನಿಮಗೆ ವೋಲ್ಟೇಜ್ ಮ್ಯಾಕ್ಸಿಮಮ್ ಎಲ್ಲಿ ಬರುತ್ತೆ? ರೆಸೊನೆಂಟ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದಲ್ಲಿ, ಎಲ್ಲಿ? ಈ ಏರಿಯಾನಲ್ಲಿ. ಈ ಏರಿಯಾನಲ್ಲಿ ನಿಮಗೆ ಏನು, ಕೆಪಾಸಿಟರು ಮ್ಯಾಕ್ಸಿಮಮ್ ವೋಲ್ಟೇಜ್ ಸ್ಟೋರ್ ಮಾಡುತ್ತೆ. ವಿ ಸಿ ಈಸ್ ಮ್ಯಾಕ್ಸಿಮಮ್ ವೇರ್ ಫ್ರೀಕ್ವೆನ್ಸಿ, ರೆಸೊನೆಂಟ್ ಫ್ರೀಕ್ವೆನ್ಸಿ ಇಸ್ ಲೆಸ್ ದೆನ್ ಇರುತ್ತೆ. ಲೆಸ್ ದೆನ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಬರ್ಕೊಳ್ಳಿ. ಬಿಲೋ ರೆಸೊನೆಂಟ್ ಫ್ರೀಕ್ವೆನ್ಸಿ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಸಿಂಪಲ್. ಇನ್ನು ಬಿಲೋ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ನಿಮ್ಮ ರೈಟ್ ಆನ್ಸರ್ ಇರುತ್ತೆ ಗೈಸ್, ಅಷ್ಟೇ. ಓಕೆ, ಸೊ ದಿಸ್ ಈಸ್ ವಾಟ್ ಅಬೌಟ್ ಯುವರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಸರ್ಕ್ಯೂಟ್. ಸೊ ಇವಾಗ ಡಬಲ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಇರಬೇಕಂತಂದರೆ ಆ ಫ್ರೀಕ್ವೆನ್ಸಿ ರೇಂಜ್ ನಿಮ್ಗೆ ಇಲ್ಲೆಲ್ಲೋ ಬರಬೇಕು, ಈಕ್ವಲ್ ಟು ರೆಸೊನೆಂಟ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಈ ಏರಿಯಾ. ಓಕೆ, ಸ್ಕ್ವೇರ್ ರೂಟ್ ಟೈಮ್ಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ ಇನ್ನೂ ಲೆಸ್ಸರ್ ಆಗುತ್ತೆ. ಓಕೆ, ಸೊ ದಟ್ಸ್ ಇಟ್ ಗೈಸ್ ಫಾರ್ ಟುಡೇ ಸೆಷನ್. ಆ್ಯಂಡ್ ಎಲ್ಲರಿಗೂ ನಾ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಜಾಯಿನ್ ಅವರ್ ಟೆಲಿಗ್ರಾಮ್ ಗ್ರೂಪ್. ಓಕೆ, ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಇದಾದ ನಂತರ ನಿಮಗೆ ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡ್ಬೇಕಂತಿದ್ದೀರಾ ಅಂತಂದರೆ, ಸೊ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ 8073568849 ವಿತ್ ರೆಸ್ಪೆಕ್ಟ್ ಟು ಜಿ ಟಿ ಟಿ ಸಿ. ಓಕೆ, ಏನು, ವಿತ್ ರೆಸ್ಪೆಕ್ಟ್ ಟು ಜಿ ಟಿ ಟಿ ಸಿ ಮಾತ್ರನೇ ಕರೆ ಮಾಡಿ. ಓಕೆ, ಐ ರಿಕ್ವೆಸ್ಟ್ ಯು ಟು ಕಾಲ್ ಟು ದಿಸ್ ನಂಬರ್ ಫಾರ್ ಮೋರ್ ಇನ್ಫಾರ್ಮೇಶನ್ ಆನ್ ದ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್. ಓಕೆ, ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಗೆ ಈ ನಂಬರ್ ಕರೆ ಮಾಡಿ. ಹಾಗೂ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಪ್ಲೀಸ್ ಡೂ ಜಾಯ್ನ್. ಯಾರ್ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಗ್ರೂಪಿಗೆ ಜಾಯ್ನ್ ಆಗು ಗೈಸ್. ಓಕೆ, ದಟ್ ವಿಲ್ ಹೆಲ್ಪ್ ಯು ಎ ಲಾಟ್ ಫಾರ್ ಎಕ್ಸಾಮ್ ಪ್ರಿಪ್ರೇಷನ್. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಡೂ ದ ಬೆಸ್ಟ್, ಬಿ ದ ಬೆಸ್ಟ್, ಆ್ಯಂಡ್ ಆಲ್ವೇಸ್ ಬಿ ಅಟ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಗೈಸ್, ಗುಡ್ ಡೇ.